ಸರ್ಕಾರಿ ನೌಕರರ ಹೊಸ ನಿವೃತ್ತಿ ಪಿಂಚಣಿ ಯೋಜನೆ ರದ್ದತಿ ಹಾಗೂ ಹಳೆ ಪಿಂಚಣಿ ಯೋಜನೆ ಮರು ಜಾರಿಗೆ ಒತ್ತಾಯಿಸಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ದೆಹಲಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಒಕ್ಕೂಟದ ರಾಜ್ಯಾಧ್ಯಕ್ಷ ಜಯಕುಮಾರ್ ಹೆಚ್ಎಸ್ ಮನವಿ ಮಾಡಿದರು. ಪಟ್ಟಣದ ಅನಕೃ ವೃತ್ತದಲ್ಲಿ ಮಾತನಾಡಿದ ಅವರು, ಅಖಿಲ ಭಾರತ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದೊಂದಿಗೆ ಈ ದೆಹಲಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬರುವ ನವೆಂಬರ್ ಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನವದೆಹಲಿ ರಾಮಲೀಲಾ ಮೈದಾನದ ಆವರಣದಲ್ಲಿ ಬೃಹತ್ ಹೋರಾಟದ ಮುಷ್ಕರ ನಡೆಯಲಿದೆ. ಅರಕಲಗೂಡು ತಾಲೂಕಿನಲ್ಲಿ ವಾಹನ ಜಾಥಾವನ್ನು ಹಮ್ಮಿಕೊಂಡು ಪ್ರತಿ ತಾಲೂಕು ಜಿಲ್ಲಾ ಕೇಂದ್ರದಲ್ಲಿ ನೌಕರರನ್ನು ಜಾಗೃತಿಗೊಳಿಸಲಾಗುತ್ತಿದೆ ಎಂದರು. ಹೋರಾಟವನ್ನು ಅಂತಹ ಎಚ್ಚರಿಕೆ ಸಂದೇಶವನ್ನ ನಮ್ಮ ಸರ್ಕಾರಿ ನೌಕರರು ಕೊಡೋದಕ್ಕೆ ಸಾಧ್ಯ ಆಗ್ಬೇಕು. ಆ ಮುಖಾಂತರ ನಮ್ಮ ಹಕ್ಕುಗಳೇನಿದಾವೆ ಮತ್ತೆ ನಮ್ಮ ಸೌಲಭ್ಯಗಳೇನಿದಾವೆ ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಬೇಕು. ಆ ನಿಟ್ಟಿನಲ್ಲಿ ನಾವು ರಾಜ್ಯವ್ಯಾಪಿಯಾಗಿ ಇವತ್ತು ವಾಹನ ಜಾಥಾವನ್ನ ಮಾಡ್ತಾ ಇದ್ದೇವೆ. ಈ ವಾಹನ ಜಾಥಾವನ್ನ ಇವತ್ತು ಅರಕಲಗೂಡಿನ ನಮ್ಮ ನೌಕರ ಬಂಧುಗಳು ಒಳ್ಳೆಯ ಅಭೂತಪೂರ್ವ ರೀತಿಯಲ್ಲಿ ಸ್ವಾಗತ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರಾದ ಶೋಭಾ ಲೋಕನಾಗಣ್ಣ, ನಾಗರಾಜ್, ಪತ್ತಾರ್, ಸಿದ್ದರಾಜು ಕುಮಾರ್ ಹಾಗೂ ಮತ್ತಿತರರು ಹಾಜರಿದ್ದರು.